ಕಳೆದ ಏಳು ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ನಮ್ಗೆ 173 ಮಿಲಿಮೀಟರ್ ಬರಬೇಕಾಯಿತು, ಬಟ್ 175 ತನಕ ಆಗಿದೆ, 185 ತನಕ ಆಗಿದೆ. ಒಂಚೂರು ಒಂದು 10% ಜಾಸ್ತಿ ಮಳೆ ಆಗಿದೆ. ಬಟ್ ಇಲ್ಲಿ ತನಕ ಹೌಸ್ ಡ್ಯಾಮೇಜ್ ಬಿಟ್ಟು ಬೇರೆ ಏನೋ ಡ್ಯಾಮೇಜ್ ರಿಪೋರ್ಟ್ ಆಗಿಲ್ಲ. ಹೌಸ್ ಡ್ಯಾಮೇಜ್ ಈಗಾಗಲೇ ನಮ್ಮ ತಹಸೀಲ್ದಾರ್ಗಳು ಅದನ್ನು ವರದಿ ಪಾರ್ಷಿಯಲಿ ಡ್ಯಾಮೇಜ್ಡ್ ಮತ್ತು ಫುಲ್ಲಿ ಡ್ಯಾಮೇಜ್ಡ್ ಹೌಸ್ಗಳನ್ನು ಕೂಡ ಈಗಾಗಲೇ ವರದಿ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಪರಿಹಾರ NDRF ನಮ್ಸ್ ಪ್ರಕಾರ ಕೊಡ್ತೀವಿ. ಬಿತ್ತನೆಗಳು ಈಗಾಗಲೇ ಶುರು ಆಯಿತು. ಸೊ ಸುಮಾರು ಒಂದು 80% ತನಕ ಆಗಿದೆ. ಸೊ ಉಳಿದಿರುವುದು ಎಷ್ಟು ಹೆಕ್ಟರ್ಗಳು ಏನೋ ನಮ್ಮ ಜಿಲ್ಲೆಯಲ್ಲಿ ಗೊಬ್ಬರ ಮತ್ತು ಬೀಜ ಕೊರತೆ ಇಲ್ಲದ್ರೆ ನೋಡ್ಕೊಳ್ಳೋಕೆ ನಾವು ಈಗಾಗಲೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೂಚನೆ ನೀಡಿದ್ದೀವಿ. ಅವರು ಕೂಡ ಪ್ರತಿದಿನ ನಮಗೂ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಹೌಸ್ ಡ್ಯಾಮೇಜ್ ಇಲ್ಲಿ ತನಕ ಟೋಟಲ್ ಆಗಿ 9 ಹೌಸ್ ಡ್ಯಾಮೇಜ್ ಆಗಿದೆ ಕಂಪ್ಲೀಟ್ ಆಗಿ ಅಂತ ವರದಿ ಮಾಡಿದ್ದಾರೆ. ಪಾರ್ಷಿಯಲಿ ಒಂದು 20 ತನಕ ಆಗಿದೆ ಅಂತ ವರದಿ ಮಾಡಿದ್ದಾರೆ ನಿನ್ನೆ ಸಂಜೆ ತನಕ. ಅದು ತುಂಗ ಅಲ್ಲಿ ತಮ್ಗೆ ಗೊತ್ತಿದೆ, ನಿನ್ನೆ ಸುಮಾರು 22,000 ತನಕ 22,000 ಕ್ಯೂಸೆಕ್ ತನಕ ನೀರು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಕೂಡ ಸುಮಾರು ಒಂದು 13,000 ಕ್ಯೂಸೆಕ್ ನದಿಗೆ ಬಿಡ್ತಾ ಇದ್ದಾರೆ. ಹಾಂ, ಆಗುಂಬೆ ಸೈಡು ಮತ್ತು ನಮ್ಮ ಹೊಸನಗರ ಸೈಡು ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಮಳೆ ಆಗ್ತಾ ಇದೆ. ಸೊ ಈಗಾಗಲೇ ನೀವು ನೋಡಿದ್ರೆ ತುಂಗಾ ಜಲಾಶಯ ತುಂಬಿದೆ ಮತ್ತು ಭದ್ರಾಕು ಕೂಡ ಒಳಹರಿವು ಜಾಸ್ತಿ ಆಗಿದೆ. ಲಿಂಗನಮಕ್ಕಿಯಲ್ಲಿ ಕೂಡ ಒಳಹರಿವು ಜಾಸ್ತಿ ಇದೆ. ಲಾಸ್ಟ್ ಟೈಮ್ ತಾವೇ ನೋಡಿದ್ರೆ 50,000 ಕ್ಯೂಸೆಕ್ ತನಕ ಇತ್ತು, ಏನೂ ಇಲ್ಲ. ಸೊ ಈ ಸಾರಿ ನಾವು ಏನು 22,000 ಹೈಯೆಸ್ಟ್ ಆಗಿದೆ. ಸೊ ಈಗ ಅದು ಸದ್ಯಕ್ಕೆ ಅಂತ 13,000 ಕ್ಯೂಸೆಕ್ಕು ಹೋಗ್ತಾ ಇದೆ. ಅದೇನು ಪ್ರಾಬ್ಲಮ್ ಇಲ್ಲ ಅಂತ. ಲಿಂಗನಮಕ್ಕಿ ಒಳಹರಿವು ಜಾಸ್ತಿ ಆಗಿದೆ. ತಮಗೆ ಡೇಟಾ ಬೆಳಗ್ಗೆ ಕೊಟ್ಟಿರಬೇಕು ಅಂತ ನಾನು ಭಾವಿಸ್ತೀನಿ. MD ರಿಪೋರ್ಟ್ ಫೋರ್ಕಾಸ್ಟ್ ಕೊಟ್ಟಿದ್ದಾರೆ. ಇನ್ನೊಂದು 3-4 ದಿನಕ್ಕೂ ಕೂಡ ಫೋರ್ಕಾಸ್ಟ್ ಕೊಟ್ಟಿದ್ದಾರೆ. ನಾನು ತಮಗೆ ಶೇರ್ ಮಾಡ್ತೀನಿ. ಸೊ ಹೇಗೆ ನೆಕ್ಸ್ಟ್ ವೀಕ್ ಒಂದು ವಾರ ತನಕ ಕೂಡ ಫೋರ್ಕಾಸ್ಟ್ ಕೊಟ್ಟಿದ್ದಾರೆ, ಅದನ್ನು ತಮಗೆ ಶೇರ್ ಮಾಡ್ತೀನಿ.